ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ರೋಹಿಣಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅವರೆಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಇದು ಹಸಿ ಅವರೆಕಾಳು ಪಲ್ಯ. ತಿಳಿ ಸಾಂಬಾರಿಗೆಲ್ಲ ಮತ್ತು ಬೇಳೆ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೈಡಲ್ಲಿ. ಹಾಗಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಬಾಂಡೆಗೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ಮೇಲೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಒಣಮೆಣ್ಸಿಕಾಯಿ ಹಾಕ್ಕೋಬೋದು. ನಾನು ಹಸಿಮೆಣ್ಸಿಕಾಯಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಕರಿಬೇವು ಮತ್ತು 2 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈ ಈರುಳ್ಳಿ ಮತ್ತು ಕರಿಬೇವು ಎಲ್ಲನೂ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಕೆಂಪಗಾಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ, ಅಂದರೆ ಹಂಗೆ ಕ್ರಷ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತೀನಿ. ಇವಾಗ ನೋಡಿ, ಈಗ ಸೇರಿಸ್ತಾ ಇದ್ದೀನಿ. ಅದನ್ನು ಸೇರಿಸಿ ಹಾಗೆ ಹುರ್ಕೊಳ್ತೀನಿ. ಇದು ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಸುಮಾರು ಟೊಮೊಟೊ 2 ಟೊಮೊಟೊ ಹೆಚ್ಚಿಟ್ಕೊಂಡಿದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈ ಟೊಮೊಟೊ ಚೆನ್ನಾಗಿ ಬೇಯೋವರೆಗೂ ಹುರ್ಕೊಳ್ಳೋಣ. ಜೊತೆಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಉಪ್ಪು ಸೇರಿಸೋದ್ರಿಂದ ಟೊಮೊಟೊ ಚೆನ್ನಾಗಿ ಬೇಯುತ್ತೆ, ಅಂದರೆ ಅದರಲ್ಲಿರೋ ನೀರಿನ ಅಂಶ ಬಿಟ್ಟು ಮೆತ್ತಗೆ ಹಣ್ಣು ಥರ ಬೇಯುತ್ತೆ. ಹಾಗಾಗಿ ಇಲ್ಲಿ ಚೆನ್ನಾಗಿ ಉಪ್ಪು ಸೇರಿಸಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದ್ದೀನಿ. ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ಅನಿಸುತ್ತೆ ಅದರದ್ದು. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾಗಿದೆ. ಹಸಿ ಅವರೆಕಾಳು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಹಸಿ ಅವರೆಕಾಳನ್ನ ಅಂದರೆ ಉಪ್ಪು ಖಾರ ಟೊಮೊಟೊ ಎಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಹುರ್ಕೊಂಡಾದಮೇಲೆ ನಾನು ಇಲ್ಲಿ ಸುಮಾರು 1/2 ಸ್ಪೂನು ಚಿಲ್ಲಿ ಪೌಡರು, 1/2 ಸ್ಪೂನು ಸಾಂಬಾರು ಪೌಡರು, ಬೇಳೆ ಸಾಂಬಾರು ಪೌಡರ್ ಸೇರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ರೋಸ್ಟೆಡ್ ಜೀರಿಗೆ ಪೌಡರ್ ಸೇರಿಸ್ತಾ ಇದ್ದೀನಿ. ಈ ಜೀರಿಗೆ ಪೌಡರು ಸೇರಿಸೋದ್ರಿಂದ ಎಕ್ಸ್ಟ್ರಾ ರುಚಿ ಬರುತ್ತೆ ಈ ಪಲ್ಯಕ್ಕೆ, ಹಾಗಾಗಿ ನಾನು ಸೇರಿಸ್ತಾ ಇದ್ದೀನಿ. ಈಗ ಎಲ್ಲನೂ ಖಾರದ ಪುಡಿ ಎಲ್ಲ ಹಾಕಿ ಹಾಗೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ. ಇಲ್ಲಿ ಹಸಿ ಅವರೆಕಾಳಾಗಲಿ ಅಥವಾ ಹಸಿ ಕಾಳು ಯಾವುದೇ ಆಗಿರಲಿ, ಅಲಸಂದೆ ಕಾಳಾಗಿರಲಿ, ತೊಗರಿ ಕಾಳಾಗಿರಲಿ, ಬೇಗನೆ ಬೇಯ್ಕೊಳ್ಳುತ್ತೆ. ಸ್ವಲ್ಪ ಕಡಿಮೆನೇ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ, ತುಂಬ ಹೆಚ್ಚು ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇದು ಬೆಂದಾಗಿದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇನ್ನೊಂದು ಸ್ನೇಹಿತರೆ, ನೋಡೋದಕ್ಕೆ ತುಂಬ ತೆಳುವಿದೆ, ಆದರೆ ಇದು ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಬರುತ್ತೆ ಈ ಪಲ್ಯ. ನಾನು ಹೇಳಿದ್ನಲ್ಲ ಆವಾಗಲೇ, ತಿಳಿ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.